ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತು ತಜ್ಞ ಗಿರೀಶ್ ಗುರುಜಿ ಮೀನರಾಶಿ ಮೀನಲಗ್ನ ಡಿಸೆಂಬರ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇದೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಬಿಡಿದಲ್ಲಿ ಕೊಡ್ತೀನಿ ವಿಡಿಯೋನ ಆದಷ್ಟು ಕೊನೆಗೆ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಡಿಸೆಂಬರ್ ತಿಂಗಳು ಮೀನರಾಶಿಯವರಿಗೆ ಮಿಶ್ರದಿಂದ ಉತ್ತಮ ಫಲವನ್ನು ನಿರೀಕ್ಷಣೆ ಮಾಡಬಹುದು ಗ್ರಹಗಳ ಸ್ಥಿತಿ ನೋಡೋದಾದರೆ ರಾಹು ರಾಶಿಯಿಂದ ಸಂಚಾರ ನಿಮಗೆ ಲಗ್ನದಿಂದ ಸಂಚಾರ ಮಿಶ್ರ ಫಲವನ್ನು ಕೊಡ್ತಾನೆ ಗುರು ನಿಮಗೆ ನಿಮ್ಮ ಗುರುವಿನ ಸ್ಥಾನದಿಂದ ನಿಮಗೆ ಧನಸ್ಥಾನದಿಂದ ಸಂಚಾರ ಗುರುವಿನ ಬಲ ಸಂಪೂರ್ಣವಾಗಿದೆ ಶುಕ್ರ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಿಂದ ಸುಮಾರಷ್ಟು ವಿಷಯಗಳಲ್ಲಿ ಅನುಕೂಲ ಮತ್ತು ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ದಶಮ ಸ್ಥಾನದಲ್ಲಿ ಬುಧ ಬುಧನ ಸಂಚಾರ ತುಂಬ ಉತ್ತಮವಾಗಿದ್ದೇನೆ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ನೋಡುವಂಥದ್ದು ಭವಿಷ್ಯವನ್ನು ಉಜ್ವಲ ಮಾಡುವಂಥ ಅವಕಾಶಗಳು ಕೂಡ ಬರುತ್ತೆ ಇದರ ಜೊತೆಗೆ ಕೇತು ಸಪ್ತಮ ಸ್ಥಾನದಲ್ಲಿ ಮಿಶ್ರ ಫಲ ಮತ್ತು ನಿಮ್ಮ ಭಾಗ್ಯಸ್ಥಾನದಲ್ಲಿ ಮಂಗಳ ಮತ್ತು ರವಿಯ ಸಂಯೋಗ ಮೊದಲನೇ ಎರಡು ವಾರಗಳ ಕಾಲ ತುಂಬ ಉತ್ತಮವಾದಂಥ ಫಲ ಈ ಎರಡೂ ಗ್ರಹಗಳಿಂದ ನಿರೀಕ್ಷೆ ಮಾಡ್ಬೋದು ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ ಬರುವಂಥದ್ದು ಬರುವಂಥ ತಿಂಗಳಲ್ಲಿ ತುಂಬಾನೇ ಅಗ್ರೆಸಿವ್ ಆಗಿರ್ತೀರಾ ತುಂಬ ಜವಾಬ್ದಾರಿ ತಗೊಂಡು ಮಾಡುವಂಥ ಕೆಲಸ ಕಾರ್ಯಗಳಿರುತ್ತೆ ಸಣ್ಣ ವಿಚಾರನೂ ಕೂಡ ತುಂಬ ದೊಡ್ಡದಾಗಿ ಆಳವಾಗಿ ಯೋಚನೆ ಮಾಡುವಂಥದ್ದು ಹೆಚ್ಚಿನ ಕೆಲಸದ ಒತ್ತಡವನ್ನು ನೀವು ತಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು ನಿಮ್ಮ ಸುಖ ಸೌಕರ್ಯಗಳ ವಿಚಾರದಲ್ಲಿ ಆ ವಿಚಾರದಲ್ಲಿ ಹೆಚ್ಚಿನ ನಿಮ್ಮ ಫೋಕಸ್ಸು ಗಮನ ಇರುವಂಥದ್ದು ಕಾಂಪಿಟೇಷನ್ನು ಪೈಪೋಟಿ ಇದರಲ್ಲಿ ನೀವು ಹೆಚ್ಚಿನ ಒಂದು ಹೆಚ್ಚಿನ ಒಂದು ಆದ್ಯತೆ ಮತ್ತು ಶ್ರಮ ಪಡುವಂತಹ ತಿಂಗಳಾಗಿರುತ್ತೆ ಜೊತೆಗೆ ಹಣಕಾಸಿನ ಸ್ಥಿತಿ ನೋಡಿ ಹಣಕಾಸಿನ ಸ್ಥಿತಿಯಲ್ಲಿ ವೃದ್ಧಿ ಆಗುತ್ತೆ ದುಡ್ಡು ಬಂದರೂ ಕೂಡ ಅದರಲ್ಲಿ ಖರ್ಚುಗಳಾಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಬರುವಂತಹ ತಿಂಗಳಲ್ಲಿ ನಿಮಗೆ ಎರಡನೇ ಹಂತದಲ್ಲಿ ನಿಮಗೆ ಹಣಕಾಸಿನ ವೃದ್ಧಿ ವೃತ್ತಿಯಿಂದ ವ್ಯವಹಾರಗಳಿಂದಾಗಿರ್ಬೋದು ವ್ಯವಹಾರಗಳಿಂದ ಆ ವಿಚಾರದಲ್ಲಿ ಅನುಕೂಲಗಳಿರುತ್ತೆ ಇದರ ಜೊತೆಗೆ ಹಣಕಾಸಿನ ಖರ್ಚುಗಳ ಮೇಲೆ ಕಡಿಮೆ ಹಾಕುವಂಥ ಒಂದು ಯೋಚನೆಗಳಾಗಿರ್ಬೋದು ಸೇವಿಂಗ್ಸ್ ಮಾಡುವಂಥ ಮಾನಸಿಕ ಸ್ಥಿತಿ ಆಗಿರ್ಬೋದು ಆದರೂ ಕೂಡ ಬಂದಂಥ ದುಡ್ಡು ನಿಮಗೆ ಒಂದು ಸಾಲ ತೀರಿಸೋದಾಗಿರ್ಬೋದು ನಿಮ್ಮ ಋಣವನ್ನು ತೀರಿಸೋದಾಗಿರ್ಬೋದು ಆ ಒತ್ತಡದ ಸಲುವಾಗಿ ಆ ಕೆಲಸದ ಕಾರ್ಯಗಳ ಸಲುವಾಗಿ ಹಣಕಾಸಿನ ವ್ಯಯ ಆಗುವಂತಹ ಸಾಧ್ಯತೆಗಳಿರುತ್ತೆ ಸೊ ಆದಾಯ ಮತ್ತು ಖರ್ಚುಗಳು ಬರುವಂಥ ತಿಂಗಳ ಸಾಮಾನ ಆಗಿರುವಂಥ ಸಾಧ್ಯತೆ ಸಂಬಂಧಗಳಾಗಿರ್ಬೋದು ಹೊಸ ಪ್ಲಾನಿಂಗ್ ಆಗಿರ್ಬೋದು ಹೊಸ ಯೋಜನೆಗಳ ಮೇಲೆ ಹೆಚ್ಚಿನ ಗಮನ ಇರೋದಿಲ್ಲ ಸಂಬಂಧಿಕರಿಂದ ಆಗಿರ್ಬೋದು ನಿಮ್ಮ ವೈಯಕ್ತಿಕವಾದಂಥ ಸಣ್ಣಪುಟ್ಟ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಮುನಸಾಗಿರ್ಬೋದು ಮನಸ್ತಾಪಗಳು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸಂಬಂಧ ಸೋಷಲಿಂದ ಸ್ವಲ್ಪ ಮಟ್ಟಿಗೆ ದೂರ ಇರುವಂಥ ಸಾಧ್ಯತೆಗಳಿರುತ್ತೆ ಸದಾಕಾಲ ಬೇರೆ ವಿಚಾರದಲ್ಲಿ ಚಿಂತೆ ಮಾಡುವಂಥದ್ದು ಇರುತ್ತೆ ಜವಾಬ್ದಾರಿಯಿಂದ ಸ್ವಲ್ಪ ಮಟ್ಟಿಗೆ ದೂರ ಉಳಿಯುವಂಥ ಮಾನಸಿಕ ಸ್ಥಿತಿ ಹೊಸ ಕಾರ್ಯಾರಂಭಕ್ಕೆ ಆಸಕ್ತಿ ಇರೋದಿಲ್ಲ ಈ ಬರುವಂಥ ತಿಂಗಳಲ್ಲಿ ಹೊಸ ಕಾರ್ಯಕ್ಕಿಂತ ಇದ್ದಂಥ ಕೆಲಸ ಕಾರ್ಯಗಳನ್ನೇ ನೀವು ಮಾಡಿಕೊಂಡ್ರೆ ತುಂಬ ಉತ್ತಮವಾದದ್ದು ನಿಮಗೆ ಬುಧ ದಶಮ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಕುಟುಂಬದಿಂದ ಸ್ವಲ್ಪ ಮಟ್ಟಿಗೆ ಓಡಾಟಗಳು ದೂರದ ಪ್ರಯಾಣಗಳು ಮಾಡುವಂಥದ್ದು ಇರುತ್ತೆ ಜೊತೆಗೆ ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿ ಮಾಡುವಂಥದ್ದು ಭೂಮಿ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಕುಟುಂಬದ ಸಹಕಾರದಿಂದ ಹೊಸದಾದ ವಸ್ತುಗಳು ಪರ್ಚೇಸ್ ಮಾಡೋದಾಗಿರ್ಬೋದು ಅದರಿಂದ ಯೋಗಗಳು ಬರುವಂತಹ ತಿಂಗಳಲ್ಲಿ ನೋಡುವಂಥ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ನಿಮಗೆ ಲಕ್ ಫ್ಯಾಕ್ಟ್ರಲ್ಲಿ ಸ್ವಲ್ಪ ಮಟ್ಟಿಗೆ ವೀಕ್ ಆಗಿರುತ್ತೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರಮ ಮತ್ತು ಪ್ರಯತ್ನದ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತಮ್ಮಲ್ಲಿ ಇರುವಂತಹ ಸಾಮರ್ಥ್ಯವನ್ನು ಹೆಚ್ಚಿನ ಶ್ರಮದಿಂದ ಪ್ರಯತ್ನ ಪಟ್ಟರೆ ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋದಾಗಿರ್ಬೋದು ಸಕ್ಸಸ್ ಮಾಡುವಂತಹ ಯೋಗಗಳು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳಾಗಿರ್ಬೋದು ಇಂಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಪತಿ ಪತ್ನಿಯರ ಬಾಂಧವ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ವೈಮನಸ್ಸುಗಳಿರುತ್ತೆ ಆದರೂ ಕೂಡ ನಿಮ್ಮಲ್ಲಿ ಮಾನಸಿಕವಾದಂತಹ ಭಾವನೆ ಅಂದರೆ ಸ್ವಲ್ಪ ಕಾಂಪ್ರಮೈಸ್ ನೇಚರ್ ನಿಮ್ಮಲ್ಲಿ ಇರುವಂಥದ್ದಾಗಿರ್ಬೋದು ಯಾವುದೇ ಒಂದು ವಿಷಯದಲ್ಲಿ ಮನಸ್ತಾಪಗಳಾದರೂ ಅದರಿಂದ ದೂರ ಉಳಿಯುವಂತಹ ಮಾನಸಿಕ ಸ್ಥಿತಿ ಆ ಪ್ರಯತ್ನ ಇರುತ್ತೆ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಮೀನರಾಶಿ ಮೀನ ಲಗ್ನದವರು ಆರೋಗ್ಯದಲ್ಲಿ ಏರುಪೇರುಗಳು ನೋಡುವಂತಹ ಸಾಧ್ಯತೆ ಇರುತ್ತೆ ಶುಕ್ರ ಅಷ್ಟಮ ಸ್ಥಾನದಲ್ಲಿ ಹೋದಾಗ ನಿಮಗೆ ರೋಗದ ಉಲ್ಬಣಗಳಾಗುವಂಥದ್ದು ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮುಖ್ಯವಾಗಿ ಸ್ತ್ರೀಯರಿಗೆ ನೋಡುವಂಥದ್ದು ಸಾಧ್ಯತೆ ಇರುತ್ತೆ ಯಾರಿಗೆ ಆರೋಗ್ಯದಲ್ಲಿ ಆಲ್ರೆಡಿ ಸಮಸ್ಯೆ ಇದೆ ಅದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಗಮನ ಕೊಡಬೇಕು ರೋಗಗಳು ಉಲ್ಬಣಗಳಾಗುವಂಥದ್ದು ಮುಖ್ಯವಾಗಿ ಯಾರಿಗೆ ಪೈಲಸಿಗೆ ಸಂಬಂಧಪಟ್ಟಂಥದ್ದು ಇರೋದೇ ರಕ್ತದೋಷಗಳಿರುತ್ತೆ ಆ ಸಂಬಂಧಪಟ್ಟ ಮತ್ತು ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಕಿಡ್ನಿ ಸ್ಟೋನ್ಸ್ ಯಾರಿಗಿರುತ್ತೆ ಅವರಿಗೆ ಈ ಬರುವಂತಹ ತಿಂಗಳಲ್ಲಿ ತೊಂದರೆ ಆ ನೋಡಬೇಕಾದಂಥದ್ದು ಸುಮಾರಷ್ಟು ವಿಷಯಗಳಲ್ಲಿ ಸ್ವಂತವಾದಂಥ ಮೆಡಿಕೇಶನ್ ಮಾಡಬೇಕಾದಂಥದ್ದು ಮಾನಸಿಕ ಸ್ಥಿತಿ ಇರುತ್ತೆ ಆಸ್ಪತ್ರೆಗೆ ಹೋಗದೇ ಇರುವಂಥ ಮಾನಸಿಕ ಸ್ಥಿತಿ ಇರುತ್ತೆ ಆದರೂ ಕೂಡ ಈ ಹಂತದಲ್ಲಿ ಸರಿಯಾದ ಒಂದು ತಜ್ಞರ ಒಂದು ಪರಿಹಾರವನ್ನು ತಗೊಂಡ್ರೆ ನಿಮಗೆ ಅನುಕೂಲಗಳಾಗತ್ತೆ ಅದರ ಜೊತೆಗೆ ನೋಡಿ ನಿಮ್ಮ ಒಂದು ಭಾಗ್ಯದ ಒಂದು ಕನಸು ಕಾರ್ಯಗಳೇನಿದೆ ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ಪೂರ್ತಿ ಆಗುವಂಥದ್ದು ಶುಭ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಡಿಲೇ ಆಗ್ಬೋದು ಆದರೆ ಎರಡನೇ ಹಂತದಲ್ಲಿ ತುಂಬ ಉತ್ತಮವಾದಂಥ ಫಲ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗಿರ್ಬೋದು ನೀವು ಕೈಗೆತ್ತಿಕೊಂಡ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ನೋಡುವಂಥದ್ದು ಇರುತ್ತೆ ಮಂಗಳ ಭಾಗ್ಯದಲ್ಲಿದ್ದರೂ ಕೂಡ ನಿಮಗೆ ರವಿ ಜೊತೆಗೆ ಸಂಯೋಗ ಅಂದರೆ ನಿಮ್ಮ ಸಕಾಲಕ್ಕೆ ನಿಮ್ಮ ಕಷ್ಟ ಕಾರ್ಪಣೆಗಳಿಗೆ ನಿಮ್ಮ ಹಿರಿಯರಾಗಿರ್ಬೋದು ನಿಮ್ಮ ತಂದೆ ಸಹಕಾರ ಈ ಬರುವಂತಹ ತಿಂಗಳಲ್ಲಿರುತ್ತೆ ಅದರ ಜೊತೆಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳೆಲ್ಲ ಸಕ್ಸಸ್ ಮಾಡುವಂಥ ಅವಕಾಶಗಳು ಎರಡನೇ ಹಂತದಲ್ಲಿ ತುಂಬ ಚೆನ್ನಾಗಿರುತ್ತೆ ರವಿ ಬುದ್ಧ ನಿಮಗೆ ದಶಮ ಸ್ಥಾನದಿಂದ ಸಂಚಾರ ಮಾಡ್ತಿರೋದರಿಂದ ಎರಡನೇ ಹಂತದಲ್ಲಿ ತುಂಬ ಉತ್ತಮವಾದಂಥ ಅಭಿವೃದ್ಧಿ ನಿಮಗೆ ಎರಡನೇ ಹಂತದಲ್ಲಿ ನಿಮಗೆ ತೊಗೊಂಡಂಥ ಕೆಲಸ ಕಾರ್ಯಗಳಾಗಿರ್ಬೋದು ಪೈಪೋಟಿ ಆಗಿರ್ಬೋದು ಕಾಂಪಿಟೇಷನ್ ಆಗಿರೋ ಇದರಲ್ಲಿ ಗೆಲುವು ನೋಡುವಂಥ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ನಿಮ್ಮ ಒಂದು ಉದ್ಯೋಗದ ಅವಕಾಶಗಳು ಯಾರಾದರೂ ಉದ್ಯೋಗದಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಅನ್ನುವಂತಹ ಮಾನಸಿಕ ಸ್ಥಿತಿ ಇದ್ದರೆ ಅವರಿಗೆ ಹೊಸ ಉದ್ಯೋಗದ ಅವಕಾಶಗಳು ಕೂಡ ಒದಗಿ ಬರುವಂತಹ ಸಾಧ್ಯತೆ ಇರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ನೀವೇ ಅದನ್ನು ವಿಳಂಬದಿಂದ ಇಲ್ಲ ನಿರ್ಲಕ್ಷ್ಯದಿಂದ ಕೈ ತಪ್ಪಿಸಿಕೊಳ್ಳುವಂತಹ ಯೋಗಗಳು ಕೂಡ ಇದನ್ನು ಆದರೆ ಪ್ರಯತ್ನ ಪಟ್ಟರೆ ನಿಮಗೆ ವೃತ್ತಿಯಲ್ಲಿ ಬದಲಾವಣೆ ಮತ್ತು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡ್ಬೋದು ಇದರ ಜೊತೆಗೆ ನಿಮಗೆ ನೀವು ಅಂದುಕೊಂಡಂಥ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ನಿಸ್ವಾರ್ಥ ಸೇವೆ ಇರುತ್ತೆ ಯಾಕಂದರೆ ಶನೇಶ್ವರ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಇರೋದ್ರಿಂದ ನೀವು ಮಾಡುವಂಥ ಪ್ರತಿ ಸಾಮಾಜಿಕ ಕಾರ್ಯ ಆಗಿರ್ಬೋದು ಯಾವುದೇ ಕಾರ್ಯಗಳು ಅದಕ್ಕೆ ಫಲದ ಸಿಗುವ ರೂಪದಲ್ಲಿ ಸಿಗುವುದು ವಿಳಂಬಗಳಾಗುತ್ತೆ ಡಿಸ್ಪ್ಯೂಟ್ಗಳಿಂದ ದೂರ ಇರುವಂತಹ ಮಾನಸಿಕ ಸ್ಥಿತಿ ಯಾವುದೇ ರೀತಿಯಾದ ವಾದ ವಿವಾದಗಳಿದ್ರೂ ಕೂಡ ಅದರಿಂದ ದೂರ ಇರುವಂತಹ ಒಂದು ಯೋಚನೆಗಳು ಯೋಜನೆಗಳಿರುತ್ತೆ ಯಾವುದೇ ಒಂದು ಮನಸ್ತಾಪಗಳಿದ್ರೆ ಅದನ್ನು ಸಮಂಜಸವಾಗಿ ಕಾ ಒಂದು ಸಂ ಸಮರ್ಪಕವಾಗಿ ಒಂದು ಸಂಭಾಷಣೆ ಮಾಡಿಕೊಂಡು ಅದರಿಂದ ನೀವು ಪರಿಹಾರವನ್ನು ಕಂಡುಕೊಳ್ಳುವಂತಹ ಯೋಗಗಳಿರುತ್ತೆ ಇದರ ಜೊತೆಗೆ ನೀವು ಮುಖ್ಯವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರಮ ಮತ್ತು ಪ್ರಯತ್ನದ ಮುಖಾಂತರ ಬರುವಂಥ ತಿಂಗಳಲ್ಲಿ ಹೆಚ್ಚಿನ ಒಂದು ಸಫಲತೆಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಏನು ಪರಿಹಾರವನ್ನು ಮಾಡ್ಕೋಬೇಕು ನೋಡಿ ಮುಖ್ಯವಾಗಿ ನಿಮಗೆ ನಿಮ್ಮ ಒಂದು ರಾಶಿಯಲ್ಲಿ ರಾಹುವಿನ ಸಂಚಾರ ರಾಹುವಿಗೆ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಗುವಂತಹ ಯೋಚನೆಗಳಾಗಿರ್ಬೋದು ನಿಮ್ಮಲ್ಲಿ ಆರೋಗ್ಯದಲ್ಲಿ ಏರುಪೇರುಗಳಾಗಿರ್ಬೋದು ಅದರಿಂದ ಆಚೆ ಉಳಿಯುವಂತಹ ಒಂದು ಅವಕಾಶಗಳಿರುತ್ತೆ ಪ್ರತಿದಿನ ದುರ್ಗಾದೇವಿಯ ಉಪಾಸನೆಯನ್ನು ಮಾಡೋದು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಳ್ಳೋದ್ರಿಂದ ಪ್ರತಿದಿನ ಮತ್ತು ದುರ್ಗಾ ಬೀಜ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಿಮ್ಮಲ್ಲಿ ಇರುವಂತಹ ಯೋಚನೆಗಳಾಗಿರ್ಬೋದು ಆರೋಗ್ಯ ಸಮಸ್ಯೆಗಳು ಅದರಿಂದ ನಿವಾರಣೆ ಆಗೋದು ಎರಡನೇದಾಗಿ ಸಂಬಂಧಗಳ ಸುಧಾರಣೆ ಮಾಡಿಕೊಳ್ಳುವ ಸಪ್ತಮದಲ್ಲಿ ಕೇತು ಕೇತು ಗಣಪತಿ ಆರಾಧನೆ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಭಾಳ ಸಂಗಾತಿ ಜೊತೆ ಆಗಿರ್ಬೋದು ವ್ಯವಹಾರದಲ್ಲಿ ಏರುಪೇರುಗಳನ್ನು ನೋಡ್ತಿರ್ತಾರೆ ಅದರಿಂದ ಆಚೆ ಬರೋಕ್ಕೆ ಅನುಕೂಲಗಳಾಗುತ್ತೆ ಪ್ರತಿದಿನ ಗಣಪತಿ ಅಷ್ಟೋತ್ತರ ಆಗಿರ್ಬೋದು ಪ್ರತಿ ಮಂಗಳವಾರ ದಿವಸ ಕೇತುವಿಗೆ ಹುರುಳಿ ಕಾಳನ್ನು ದಾನ ಮಾಡೋದು ಕೆಂಪು ವಸ್ತ್ರಗಳಿಂದ ನಿಮಗೆ ತುಂಬ ಉತ್ತಮವಾದಂಥ ಫಲವನ್ನು ಕೊಡುತ್ತೆ ನಿಮಗೆ ಈ ಬರುವಂಥ ತಿಂಗಳಲ್ಲಿ ಗ ಗುರುವಿನ ರತ್ನ ಕನಕ ಪುಷ್ಪ ರಾಗವನ್ನು ಧಾರಣೆ ಮಾಡೋದರಿಂದ ನಿಮಗೆ ಸುಮಾರಷ್ಟು ವಿಷಯಗಳಿಂದ ಸಮಸ್ಯೆಗಳಿಂದ ಅನಾನುಕೂಲತೆ ಇರುತ್ತಲ್ಲ ಅದರಿಂದ ಆಚೆ ಬರುವಂತಹ ಯೋಗ ಮತ್ತೆ ಅನುಕೂಲಗಳಾಗತ್ತೆ ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ